ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಎನ್ ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಕತ್ತಲಾಗಿದೆ, ಮಳೆ ಬಂದು ನಿಂತಿದೆ, ಚಳಿ ಚಳಿನಲ್ಲಿ ಬಿಸಿ ಬಿಸಿಯಾಗೆ ಕಲಾಸಿ ಪಾಳ್ಯ ಸ್ಟೈಲಿನ ಚಾಕ್ನ ತಿನ್ನೋಣ ಅಂತ ಬಂದಿದ್ದೀವಿ ರಿಂಗ್ ರೋಡಲ್ಲಿ, ದೇವೇಗೌಡ ಸರ್ಕಲ್ಲು ಟುವರ್ಡ್ಸ್ ಕೊಲಂಬಿಯಾ ಏಷ್ಯಾಗೆ ಹೋಗೋ ರೂಟಲ್ಲಿ ಸರ್ವಿಸ್ ರೋಡಲ್ಲಿ ಒಂದು ನಂದಿನಿ ಬೂತ್ ಇದೆ. ಸೊ ಅದರಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ SM ನಾಟಿ ಸ್ಟೈಲ್ ಅಂತ ಗಾಡಿ ಇದೆ. ಸೊ ಗಾಡಿ ಹಾಕ್ಕೊಂಡಿರ್ತಾರೆ ಅಲ್ಲಿ. ಸೊ ನಾಟಿ ಸ್ಟೈಲು ಫುಡ್ ಎಲ್ಲ ಸಿಗುತ್ತೆ, ಅದ್ರ ಜೊತೆಗೆ ಮೇಯ್ನಾಗಿ ಬಂದು ಚಾಕ್ನ ಸಿಗುತ್ತೆ. ಸೊ ಚಾಕ್ನ ತಿನ್ನೋಣ ಅಂತಲೇ ಬಂದಿರೋದು. ಸೊ ನಮ್ಮ ರೋಷನ್ ಅವರು ಸಜೆಸ್ಟ್ ಮಾಡಿದ್ದು ಜಾಗ. ಸೊ ತುಂಬ ಲೇಟ್ ಮಾಡಿದಿರಾ, ಹೋಗೋಣ. ಏನೇನಿದೆ ಮೆನುವಲ್ಲಿ ನೋಡಿಕೊಂಡು ಚಾಕ್ನ ಒಂದು ಟ್ರೈ ಮಾಡ್ತೀವಿ, ಅದು ಬಿಟ್ಟು ನೆಕ್ಸ್ಟ್ ಡಿಸೈಡ್ ಮಾಡಬೇಕು ಏನು ಅಂತ ಡಿಸೈಡ್ ಮಾಡಿಬಿಟ್ಟು ಒಂದಿಷ್ಟು ಟ್ರೈ ಮಾಡ್ತೀವಿ. ಸೊ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಈ ಜಾಗದ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕನ್ಫ್ಯೂಸ್ ಆಗೋಲ್ಲ. ನಾನು ಹೇಳಿದ್ದು ರೂಟು ಗೊತ್ತಾಗಿಲ್ಲ ಅಂದರೆ ಅದನ್ನು ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟಾಗಿ ಬಂದು ಅಲ್ಲೇ ಪಕ್ಕದಲ್ಲಿ ಪಾರ್ಕಿಂಗ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಬಂದರೆ ಒಳಗೆ ಕೂತ್ಕೊಂಡು ಅಲ್ಲೇ ಇಸ್ಕೊಂಡು ತಿನ್ಕೊಬೋದು. ಸೊ ಈಗ ಹೋಗೋಣ, ಆರ್ಡರ್ ಮಾಡೋಣ, ಬನ್ನಿ. ಸೊ ಕೈಯಲ್ಲಿ ಚಾಕ್ನ ಇದೆ, ಆ ಕಡೆ ಲಾಲಿಪಾಪ್ ಇದೆ. ಸೊ ನಮ್ಮ ಜೊತೆ ರೋಷನ್ ಅವ್ರು ಇದ್ದಾರೆ. ಸೊ ಬೆಳಗ್ಗೆಯಿಂದ ಒಂದಷ್ಟು ವೀಡಿಯೋಗಳು ಮಾಡಿದ್ವಿ ನಾವು, ಮಧ್ಯಾಹ್ನ ಬಂದಿದ್ರು ಅಲ್ಲಿ ಸಿಕ್ಕಿದ್ರು ಶೆಫ್ ಬ್ರದರ್ಸ್ ಹತ್ರ. ಆಮೇಲೆ ನಾವು ಹೋಗಿ ರೆಸ್ಟ್ ಮಾಡಿದ್ವಿ, ಅವರು ಮನೆಗೆ ಹೋಗಿ ರೆಸ್ಟ್ ಮಾಡಿದ್ರು, ಈಗ ಇಲ್ಲಿ ಬಂದ್ವಿ ರಾತ್ರಿ. ಸೊ ಅವರೇ ರೆಕಮೆಂಡ್ ಮಾಡಿದ್ದು ಚಾಕ್ನ ಲಾಲಿಪಾಪ್. ಲಾಲಿಪಾಪ್ ನೀವು ಇಲ್ಲಿ ಏನೇನು ಟ್ರೈ ಮಾಡಿದ್ರಿ? ಇಲ್ಲಿ ಆ್ಯಕ್ಚುಲಿ ಚಾಕ್ನ ಮತ್ತು ವಿಂಗ್ಸ್ ಮತ್ತು ಲಾಲಿಪಾಪ್ ಮೂರೇ ಟ್ರೈ ಮಾಡಿದ್ದು. ಮುಂಚೆ ಅವ್ರು ಬೇರೆ ಕಡೆ ಇಟ್ಟಿದ್ರು, ರೀಸೆಂಟಾಗಿ ಇಲ್ಲಿ ಶಿಫ್ಟ್ ಮಾಡಿದ್ರು, ಮನೆಗೆ ಹತ್ತಿರ ಆಯಿತು ಅಂತ ಬರೋದು ಇಲ್ಲಿಗೆ. ಓಕೆ, ನೀವು ರೆಕಮೆಂಡ್ ಮಾಡೋದು ಯಾವುದು ಅಷ್ಟರಲ್ಲಿ? ಯಾವುದ್ರಲ್ಲಿ ಚಾಕ್ನ ಇದ್ರಲ್ಲ ಇದ್ರಲ್ಲ ಅಲ್ಲ ಫುಲ್ ಇಲ್ಲಿ ಸಿಗೋದ್ರಲ್ಲಿ ಏನು ಮೇಯ್ನಾಗಿ ಟ್ರೈ ಮಾಡಬೇಕು? ಇಲ್ಲಿ ಸಿಗೋದ್ರಲ್ಲ, ಅದೇ ಮೇಯ್ನು ಇವರು ಚಾಕ್ನಾಗೆ ಫೇಮಸ್, ಚಾಕ್ನ ಟ್ರೈ ಮಾಡ್ಬೋದು. ಬಟ್ ಮಧ್ಯಾಹ್ನ ಊಟಕ್ಕೆ ಅಂತ ಬಂದರೆ ಈಗ ಚಾಕ್ನ ಕೆಲವರು ಎಲ್ಲರೂ ಇಷ್ಟಪಡಲ್ಲ. ಹೌದು. ಸೊ ಊಟ ಮಾಡಬೇಕು ಅಂತಂದರೆ ನಾಟಿ ಸ್ಟೈಲ್ ಊಟ ಸಿಗುತ್ತೆ, ಸೊ ಅದನ್ನು ಟ್ರೈ ಮಾಡ್ಬೋದು. ಈ ಟೈಮಲ್ಲಿ ಮಾಮೂಲಿ ಎಗ್ ರೈಸು ಕಬಾಬ್ ಅದಿದೆಲ್ಲ ಮಾಮೂಲಿ ಫುಡ್ ಸಿಗ್ತವೆ. ಬಟ್ ಚಾಕ್ನ ಲವರ್ಸ್ಗೆ ಹೇಳಿ ಮಾಡಿಸಿ, ಅವ್ರು ಹೇಳ್ದಂಗೆ ಚಾಕ್ನ ಎಲ್ಲರಿಗೂ ಇಷ್ಟ ಆಗಲ್ಲ. ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದ್ವಿ, ಅದ್ರ ಕಮೆಂಟ್ಸಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಮೆಜಾರಿಟಿ ಜನ 50-50 ಥರ ಇದು. 50% ಜನಕ್ಕೆ 50% ಜನಕ್ಕೆ ಇಷ್ಟ ಆಗುತ್ತೆ, 50% ಜನಕ್ಕೆ ಇಷ್ಟ ಆಗಲ್ಲ. ಏನು ಮಾಡೋಕ್ಕಾಗಲ್ಲ, ಇಷ್ಟಪಟ್ಟಿರೋರು ಹುಡ್ಕೊಂಡು ಬಂದು ತಿಂತಾರೆ. ಅವ್ರವ್ರು ಬಿಟ್ಟಿದ್ದು, ನಮ್ಗೆ ಇಷ್ಟ ಆಗುತ್ತೆ, ನಾವು ತೊಗೊಂಡಿದ್ದೀವಿ. ಸ್ಟಾರ್ಟ್ ಮಾಡೋಣ ಫಸ್ಟ್, ಇದನ್ನು ಶುರು ಮಾಡೋಣ, ಅದು ಶುರು ಮಾಡೋಣ. ಅದೇ ಅದೇ ಶುರು ಮಾಡೋಣ. ಚಿಕನ್ ಮುಗಿಸ್ಬಿಟ್ಟು ಆಮೇಲೆ ಮಟನ್ ಕೊಡೋಣ. ಸೈಡಲ್ಲಿ ಯಾವುದು ಚಟ್ನಿ ಬೇರೆ ಕೊಟ್ಟಿದ್ದಾರೆ, ಗ್ರೀನ್ ರೆಡ್ಡು ಕೆಂಪು ಚಟ್ನಿ, ಕೆಂಪು ಚಟ್ನಿ. ಆಮೇಲೆ ಇದ್ರ ಮೇಲೂ ಕೂಡ ಚಾಟ್ ಮಸಾಲ ಎಲ್ಲ ಸ್ಪ್ರಿಂಕಲ್ ಮಾಡಿದ್ದಾರೆ. ಚೆಸ್ ಶಿವ. ಇದು ಕೂಡ ಸುಡೋದು ಸೇಮ್, ಚಾಕ್ನ ಏನು ಸುಡ್ತಾರಲ್ಲ ಸೇಮ್ ಕಾನ್ಸೆಪ್ಟೇ. ಸೊ ಆ ಸ್ಮೋಕಿನೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಆ ಸುಟ್ಟಿರೋ ಟೇಸ್ಟು. ಸೊ ಅದೇ ಈ ಸುಟ್ಟಿರೋ ಟೇಸ್ಟು ತುಂಬ ಜನಕ್ಕೆ ಇಷ್ಟ ಆಗಲ್ಲ. ಬಟ್ ಅವ್ನು ಅದು ಫ್ಯಾನ್ ಫಾಲೋ ಹೆಂಗೆ ಬೇಜಾರು ಜನ ಇರ್ತಾರೆ, ಸುಟ್ಕೊಂಡು ತಿನ್ನೋದು ಅದ್ರ ರುಚಿನೇ ಬೇರೆ. ನಾವು ನೋಡ್ದಂಗೆ ಲಾಲಿಪಾಪ್ನ ಮ್ಯಾರಿನೇಟ್ ಮಾಡಿಟ್ಟಿರ್ತಾರಲ್ಲ, ಮ್ಯಾರಿನೇಟ್ ಮಾಡಿಟ್ಟಿರ್ತಾರೆ ಒಂದು ಮಸಾಲದಲ್ಲಿ. ಆಮೇಲೆ ಸುಟ್ಬಿಟ್ಟು ಮತ್ತೆ ಏನು ಅವ್ರದ್ದು ಮಸಾಲ ಇನ್ನೊಂದು ಮಸಾಲ ಎಲ್ಲ ಹಾಕ್ಬಿಟ್ಟು ಲಾಸ್ಟ್ ಫಿನಿಷಿಂಗ್ ಟಚ್ ಕೊಡ್ತಾರೆ. ಸ್ಪೈಸಿ ಆಗಿದೆ. ಹೌದು ಸರ್, ನಮ್ಮದು ಒಂಥರ ಆ್ಯನ್ಸೆಸ್ಟರ್ಸ್ ಆ ಕಾಲದೆಲ್ಲ ಸುಟ್ಕೊಂಡು ತಿಂತಿರಲ್ಲ, ಅದರಿಂದ ನಾವು ಫಾಲೋ ಮಾಡ್ತಾಯಿದ್ದೀವಿ. ಓಕೆ, ಅದು ಆ ಸುಟ್ಟಿರೋ ಟೇಸ್ಟ್ನ ಇಷ್ಟಪಡೋರಿಗಂತೂ ಇದು ಚೆನ್ನಾಗಿ ಇಷ್ಟ ಆಗುತ್ತೆ. ಮತ್ತು ಜಾಸ್ತಿನೂ ಸುಟ್ಟಿಲ್ಲ, ಜಾಸ್ತಿ ಪರ್ಫೆಕ್ಟಾಗಿದೆ. ಜ್ಯೂಸಿ ಜ್ಯೂಸಿ ಆಗಿದೆ, ಸ್ವಲ್ಪ ಜ್ಯೂಸಿ ಆಗಿದೆ. ಡ್ರೈ ಆಗಲ್ಲ ನೋಡಿ, ಡ್ರೈ ಆಗಲ್ಲ, ಫುಲ್ ಸೀದಾಗಿರ ಥರನೂ ಇರಲ್ಲ. ಅದು ಹೆಂಗೆ ಅವ್ರದ್ದು ಟ್ಯಾಲೆಂಟ್ ಸುಡೋದು. ಸೊ ಒಂದು ಒಳ್ಳೆಯಾದ ಲಾಲಿಪಾಪು, ಅವ್ರು ಹೇಳ್ದಂಗೆ ವಿಂಗ್ಸು ಕೂಡ ಸಿಗುತ್ತೆ, ಮತ್ತು ಇದು ಸಿಕ್ತಿತ್ತು, ಇದು ಇತ್ತು, ಲೆಗ್ ಪೀಸು, ಚಿಕನ್ ಟಿಕ್ಕನ್ ಇದೆ, ಚಿಕನ್ ಟಿಕ್ಕ. ಆಮೇಲೆ ಚಿಕನ್ ಸ್ಪೇರ್ ಪಾರ್ಟ್ಸು, ಚಿಕನ್ ಲಿವರು, ಚಿಕನ್ ಹಾರ್ಟು, ಗಿಝಾರ್ಡು ಅದು ಮಾಡ್ತಾರೆ, ಅದು ಸಿಗುತ್ತೆ. ಬಟ್ ಇವಾಗ ಯಾರು ಮಟನ್ ತಿಂದಿರೋರಿಗೆ ಮೋಸ್ಟ್ಲಿ ಆ ಆಪ್ಷನ್ನು. ಸೊ ಮೇಯ್ನಾಗಿ ಬಂದಿರೋದು ಚಾಕ್ನಾಗೋಸ್ಕರ, ಜಂಪ್ ಆಗ್ಬಿಡುವ ಚಾಕ್ನಾಗೆ. ನೆಕ್ಸ್ಟು ಮೇಯ್ನಾಗಿ ಮೈಸೂರಿಗೆ ಬಂದಿದ್ದ ಕಾರಣ ಚಾಕ್ನ ತಿನ್ನೋದಕ್ಕೋಸ್ಕರ. ಸೊ ಚಾಕ್ನ ಕೈ ಹಾಕೋಣ, ಇದರಲ್ಲಿ ಬೀಜ ಎಲ್ಲ ಇದೆಯಾ? ಇದೆ. ಹಾಂ ಇದೆ, ಕಾಣಿಸ್ಲಿಲ್ಲ ಅದಕ್ಕೆ.
ಚಿಕ್ಕದಾಗಿದೆ, ಕಟ್ ಕಟ್ ಮಾಡಕ್ ಬಿಡ್ತಾರೆ. ಏನಂದರೆ ಮುಂಚೆ ಎಲ್ಲ ಪೀಸ್ ಪೀಸ್ ಮಾಡಿ ಇಟ್ಟಿದ್ದಾರೆ, ನಾವು ಕೇಳಿದಂಗೆ ತೂಕ ಹಾಕಿ ಸುಟ್ಕೊಡೋದು. ಅಲ್ಲಿ ಟ್ರೈ ಮಾಡಿದ್ದೀರಾ ನೀವು? ಎಲ್ಲಿ? ಚನ್ನಪಟ್ಟಣ. ಇಲ್ಲ, ಆ್ಯಕ್ಚುಲಿ ಮಾಡಿಲ್ಲ, ನಾವು ಮೈಸೂರು ಬಿಟ್ಟು ಎಲ್ಲೂ ಹೋಗೇ ಇಲ್ಲ ರೀಸೆಂಟಾಗಿ. ಸೊ ಅಲ್ಲಿ ಬೇರೆ ಕಡೆ ಎಲ್ಲ ಏನಂದರೆ ಗುಡ್ಡೆ ಗುಡ್ಡೆ ಎಲ್ಲ ಹಂಗೆ ಇರುತ್ತೆ, ಬೀಜ ಬೀಜ ಎಲ್ಲ. ಹಾಂ, ನೋಡಿದ್ದೀನಿ ನೋಡಿ. ಮಾಡಿ ಹಾಕೊಂಡು ಹಾಕೊಂಡು ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲೇ ಕಟ್ ಮಾಡಿ ಹಂಗೆ ಕೊಡ್ತಾರೆ. ಇಲ್ಲಿ ಆಲ್ರೆಡಿ ಎಲ್ಲ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿ ಇಟ್ಬಿಟ್ಟಿರ್ತಾರೆ. ಹೌದು, ತೂಕ ಅಲ್ಲಿ ಕ್ವಾಂಟಿಟಿ ಜಾಸ್ತಿ ಆಗುತ್ತಲ್ವಾ, ಸೊ ಎಲ್ಲ ಗುಡ್ಡೆ ಮಾಡಿ ಇಟ್ಕೊಂಡಿರ್ತಾರೆ. ಇಲ್ಲಿ ಕಡಿಮೆ ಆದ್ರಿಂದ ಮುಂಚೆನೇ ಎಲ್ಲ ಕಟ್ ಮಾಡಿಸಿ ಕ್ಲೀನ್ ಮಾಡಿಸಿ ಇಟ್ಟಿರ್ತಾರೆ, ನೀಟಾಗಿ ಇಟ್ಟಿರ್ತಾರೆ. ಒಂದು ನೋಡಿದಾಗೂ ಅಷ್ಟೇ, ಅದು ಕ್ಲೀನ್ ಮಾಡಿದ್ದು ಚೆನ್ನಾಗಿತ್ತು, ಮಾಂಸ ತಿನ್ನೋ ಥರ ಇತ್ತು. ಒಂದು ಇನ್ನೊಂದು ಎಲ್ಲೋ ಒಂದು ಕಡೆ ಹೋಗಿದ್ವಿ ವೀಡಿಯೋ ಮಾಡೋದಕ್ಕೆ, ತುಂಬ 2 ವರ್ಷದ ಹಿಂದೆ 2-3 ವರ್ಷದ ಹಿಂದೆ. ಓಕೆ, ಅಲ್ಲಿನ ಜಾಗ ನೋಡ್ಬಿಟ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಮಾಂಸ ಇರೋದು ಅವತಾರ ನೋಡ್ಬಿಟ್ಟು ವಾಪಸ್ ಬಂದ್ಬಿಟ್ವಿ, ಮಾಡಿರಲಿಲ್ಲ. ಬಟ್ ಅಲ್ಲಿ ತಿಂದಿದ್ದು ಚನ್ನಪಣ್ಣ ತಿಂದಿದ್ದು ಅಲ್ಲೂ ಸಖತ್ ಕ್ಲೀನಾಗಿ ನೀಟಾಗಿ ಮಾಡಿದ್ವಿ, ಇಲ್ಲೂ ಅಷ್ಟೇ ಸಖತ್ ಕ್ಲೀನಾಗಿ ನೀಟಾಗಿ ಮಾಡ್ತಿದ್ರು. ಆ 2 ವರ್ಷದಿಂದ ಜಾಗ ಹೋಗಿದ್ದೆ ನಾನು, ಬೆಂಗಳೂರು ಬಂದಿದ್ದಲ್ಲ ಹೋಗಿದ್ದೆ, ಆಟೋನೇ ಇಳಿಲಿಲ್ಲ, ಆಟೋಯಿಂದ ಹಂಗೆ ಹೊಂಟೋದೆ ನಾನು. ಟ್ರೈ ಮಾಡೋಣ. ಯಾ, ಚಿಯರ್ಸ್. ಹಾಗೆ ಈ ಸುತ್ತಕಲ್ ಅಂತ ಹಸಿಕ್ಬಿಟ್ಟು ಸ್ವಲ್ಪ ಚುವಿ ಚುವಿ ಮೇಲೆ ಚರ್ಬಿ. ನನಗೆ ಲಿವರು ಚೆನ್ನಾಗಿದೆ ತಿನ್ನೋದಕ್ಕೆ. ಹಾಗೇಕಾಗಲ್ಲ, ಜಾಸ್ತಿ ನುಂಗ್ಬಿಡ್ಬೇಕು. ಇನ್ನೊಂದೇನಂದರೆ ಎಲ್ಲ ಇದೇ ಯಾವುದೋ ಹುಡುಕ್ತಾ ಇದೆ, ಸಿಕ್ಕಿಲ್ಲ. ಈ ಸುಟ್ಟೋದ್ರೆ ಬೀಜನ ಕಂಡಿಯಕ್ಕಾಗಲ್ಲ, ಏನೋ ಒಂದು ಇರಬೇಕು ಅಂತ ತಿನ್ಕೊಬೇಕು. ಅಲ್ಲಿ ಹಾಕ್ಬೇಕಾದ್ರೆ ನೋಡಿದೆ ನಾನು, ಟ್ರೈ ಮಾಡಿ ಕಿಡ್ನಿ ಅನ್ಸುತ್ತೆ ಅದು. ಲಿವರ್ಗಳು ಟ್ರೈ ಮಾಡೋಣ. ಲಿವರ್ ಇದೆ, ಆಮೇಲೆ ಇದು ಇದು ಸ್ಪ್ಲೀನ್ನ ಸ್ಪ್ಲಿನ್ನು ಮಣ್ಣೀರಿ ಅದು ಕೂಡ ಇರುತ್ತೆ. ಇದಕ್ಕೆ ಕೆಂಪು ಚಟ್ನಿ ಅಂಟ್ಕೊಂಬಿಡಿತ್ತು. ಇದು ಸಾಕಷ್ಟು ಸ್ಟ್ರಾಂಗ್ ಇದೆ, ಖಾರ ಖಾರ ಇದೆ. ಇದು ಇದೂ ನಾರ್ಮಲ್ ತಿನ್ನೋದಕ್ಕೂ ಖಾರ ಇದೆ. ಪೆಪ್ಪರ್ ಹಾಕ್ತಾರೆ, ಎಕ್ಸ್ಟ್ರಾ ಮಸಾಲೆ ಎಲ್ಲ ಹಾಕ್ತಾರಲ್ಲ, ಅದು ಅವರು ಮಾಮೂಲಿ ರೆಡ್ ಕಲರ್ ಮಸಾಲ ಹಾಕಿ ಮೇಲ್ಗಡೆ ಪೆಪ್ಪರ್ ಪೌಡರ್ನು ಉದುರಿಸ್ತಾರೆ, ಒಳ್ಳೆ ಖಾರ ಇರುತ್ತೆ. ನಿಮ್ಗೆ ಎಕ್ಸ್ಟ್ರಾ ಸ್ಪೈಸಿನೂ ಮಾಡ್ಕೊಡ್ತಾರೆ. ಇನ್ನೊಂದ್ಸಲ ಏನು ಮಾಡಿದ್ರು ಅಂದರೆ ಇನ್ನೊಂದೇನೋ ಇನ್ನೊಂದು ಖಾರದ ಪುಡಿ ಸಪ್ರೇಟಾಗಿ ಹಾಕಿದ್ರು. ಹೌದಾ? ಯಾವುದೋ ಪಾರ್ಸಲ್ಗೆ ಎಕ್ಸ್ಟ್ರಾ ಖಾರ ಅನ್ಸುತ್ತೆ. ಸೊ ಖಾರ ಆ ಥರ ಮಾಡ್ಸ್ಕೊಬೋದು. ಬಟ್ ಇದು ಕೆಂಪು ಚಟ್ನಿ ಏನಿದೆಯಲ್ಲ, ಇದೇ ಸ್ವಲ್ಪ ಇನ್ನೊಂದು ಖಾರ ಆ್ಯಡ್ ಆಗುತ್ತೆ. ಇದರಲ್ಲಿ ಆಲ್ರೆಡಿ ಪೆಪ್ಪರ್ ಖಾರ ಒಂದು ಸ್ವಲ್ಪ ರಾಶಿ ಜಾಸ್ತಿನೇ ಇರುತ್ತೆ. ಸೊ ತುಂಬ ಖಾರ ಖಾರ ಹೋಗಿ ತಿನ್ನೋರು, ಪಾರ್ಸಲ್ ಎತ್ಕೊಂಡು ಹೋಗಿ ಜ್ಯೂಸ್ ಜೊತೆ ತಿನ್ನೋರು, ಅವ್ರಿಗೆ ಫುಲ್ ಬಾಯಲ್ಲಿ ಆ ಖಾರ ಕುತ್ಕೊಂಡಿರುತ್ತೆ ತುಂಬ ಹೊತ್ತು, ಹೋಗಲ್ಲ ಎಲ್ಲೂ. ನಮ್ಮ ಥರ ಜ್ಯೂಸ್ ಕುಡಿಯೋರು ಅವರು ಟ್ರೈ ಮಾಡ್ಬೋದು, ಕೋಕ್ ಜೊತೆ ಹಾಕೊಂಡಿರ್ಬೋದು. ಅವರು ಕೋಕೋಲ ಕುಡಿಯೋದು, ನಾನು ಹೇಳ್ತಾರೆ ಬೇರೆ ಜ್ಯೂಸ್. ಇಲ್ಲಿ ಬಾದಾಮಿ ಹಾಲು ಕುಡಿಯೋರು ಒಬ್ಬರಿದ್ದಾರೆ, ಬಾದಾಮಿ ಹಾಲು ಜೊತೆನೂ ತಿನ್ಬೋದು. ಏನು ಬ್ರೋ, ಚೆನ್ನಾಗಿರುತ್ತೆ ಅದು. ಸ್ವೀಟ್ ಸ್ವೀಟ್ ಆಗಿರುತ್ತೆ, ಖಾರ ಖಾರವಾಗಿರುತ್ತಲ್ಲ. ಅದು ಇನ್ನೇನಿದೆ ಇದರಲ್ಲಿ ಸ್ಪೇರ್ ಪಾರ್ಟ್ಸು, ಕಿಡ್ನಿ ಇತ್ತು ಆವಾಗಲೇ ನೋಡಿದೆ, ಅದು ಎಲ್ಲ ಬಚ್ಚಿಟ್ಕೊಂಬಿಟ್ಟಿದೆ. ಇದು ಅದೇ ಇದ್ರೊಳಗೆ ಇದೆ ಹೇಳಿದ್ರು, ಅವಳೆ ಸಿಕ್ಕಿದ್ದು ನನಗೆ ಇಕ್ಕೆ ಕರಳು. ಹಾಂ, ಸುತ್ತಕರಳು ಅಂತೀವಿ, ಸುತ್ತಕರಳು. ಇದು ಒಂದು ಕಡೆ ಡಿಶ್ ಮಾಡಿಕೊಟ್ಟಿದ್ರು, ಇದುದ್ದೇ ಗೌರಿ ಶಂಕರ್ ಇಂದು ಮಿಲ್ಟ್ರಿ ಹೋಟ್ಲು. ನೀವು ಫಸ್ಟ್ ಹೇಳ್ಬೇಕಾದ್ರೆ ನನಗೆ ಅದೇ ಫ್ಲ್ಯಾಶ್ ಆಯಿತು. ಅಲ್ಲಿ ಅಲ್ಲಿ ಚೆನ್ನಾಗಿತ್ತು. ಅದೇ ಅದು ಏನೇನು ಅದು ಮಾಡ್ಕೊಟ್ಟಿದ ತಕ್ಷಣ ತಿಂದ್ಬಿಡ್ಬೇಕು. ಸ್ವಲ್ಪ ಬಿಟ್ಬಿಟ್ಟಿದ್ವಿ ಅವಾಗ, ಒಂದು ತುಂಬ ಹೊತ್ತು ಟೈಮ್ ಗ್ಯಾಪ್ ತೊಗೊಂಡ್ವಿ, ಅದೊಂಥರ ರಬ್ಬರ್ ಥರ ಆಗ್ಬಿಡುತ್ತೆ. ಹೌದು, ಅದೇ ಒಳ್ಳೇದು ಅಂತಾರೆ. ಬಟ್ ಅದು ಚರ್ಬಿ ತಿನ್ನೋರಿಗೆ ಇಷ್ಟ ಆಗುತ್ತೆ. ಕೆಲವರು ಚರ್ಬಿ ತಂದ್ರೆ ಆಗಲ್ಲ, ಒಂಥರ ಸ್ಮೆಲ್ ಅನ್ಬಿಟ್ಟು ಬಿಟ್ಬಿಡ್ತಾರೆ. ಚರ್ಬಿ ತಿನ್ನೋರು ಅದು ಇಷ್ಟ ಆಗುತ್ತೆ. ಅಯ್ಯೋ, ಅದನ್ನ ಯಾಕೆ ಆಗಲ್ಲ, ಅದನ್ನ ಅಷ್ಟೇ ನುಂಗ್ಬಿಡ್ಬೇಕು. ಈ ಖಾರ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಇದರಲ್ಲೂ ಟ್ಯಾಂಗಿನೆಸ್ ಇದೆ, ಲೈಟಾಗಿ ಹುಳಿ ಅಂಶ ಯಾವ ಚಟ್ನಿನಲ್ಲಿ ಹಾಕಿರೋದಲ್ಲಿ ಫಸ್ಟ್. ಇದು ಹುಣಸೆಹಣ್ಣು ಹುಳಿ ಇರುತ್ತೆ, ಇದು ನಿಂಬೆಹಣ್ಣು ಇಂಟಿರ್ತಾರೆ, ಇನ್ನು ಸ್ವಲ್ಪ ನಿಂಬೆಹಣ್ಣು ಕೊಟ್ಟಿರ್ತಾರೆ, ಇನ್ನು ಸ್ವಲ್ಪ ಹುಳಿ ಬೇಕಂದ್ರೆ ಅದನ್ನ ಹಿಂಡ್ಕೊಂಡು ತಿನ್ಬೋದು. ಸೊ ಸುತ್ತಮುತ್ತ ಇದೀರ ಅಂದರೆ ಒಂದು ಒಳ್ಳೆ ಜಾಗ. ಎಲ್ಲ ಕಡೆ ನೀರು ತಿಕ್ಕೊಂತದೆ ಈಗ. ಹೌದು, ಆ್ಯಕ್ಚುಲಿ ಈ ಸರೌಂಡಿಂಗಲ್ಲಿ ಎಲ್ಲೂ ಇಲ್ಲ. ರಿಂಗ್ ರೋಡಲ್ಲಿ ಹೋಗೋವ್ರಿಗೆ ಮೈಸೂರಲ್ಲಿ ಹೆಂಗೆ ಚಾಕನ, ಇದು ಒಂದೇ ಕಡೆನಾ ಇಲ್ಲ ಬೇರೆ ಇನ್ನ ಇದೆಯಾ, ಶುರು ಆಗಿದೆಯಾ? ಮೈಸೂರಿನಲ್ಲಿ 2 ಕಡೆ ಇದೆ, ಇದನ್ನು ಸೇರಿಸಿ ನನಗೆ ಗೊತ್ತಿರಂಗೆ 2-3 ಕಡೆ ಇದೆ. ನಾನು 2 ಕಡೆ ಟ್ರೈ ಮಾಡಿದ್ರಲ್ಲಿ ಇದೇ ಇಷ್ಟ ಆಯಿತು. ಇನ್ನೊಂದು ಕಡೆ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ, ಹೋಗ್ಬಿಟ್ಟು ಯಾಕೋ ಇಷ್ಟ ಆಗಲಿಲ್ಲ ವಾಪಸ್ ಬಂದ್ಬಿಟ್ಟೆ. ಓಕೆ ಓಕೆ. ಸೊ ಈಗ ಈ ಸರೌಂಡಿಂಗಲ್ಲಿ ಹಿಂದೆ ಬೆಂಗಳೂರಿಗೆ ಹೋಗೋರು ಮತ್ತು ರಿಂಗ್ ರೋಡಲ್ಲಿರೋರಿಗೆಲ್ಲ ಇದೇ ಬೆಸ್ಟು. ಸರ್ವಿಸ್ ರೋಡಲ್ಲಿರುತ್ತೆ, ಆರಾಮಾಗಿ ಗಾಡಿಗಳು ಇಲ್ಲೇ ನಿಲ್ಲಿಸ್ಕೊಂಡು ತಿನ್ಕೊಂಡು ಹೋಗ್ಬೋದು. ಇಲ್ಲಿ ನಿಂತ್ಕೊಂಡು ತಿನ್ನೋಕ್ಕೆ ಆಗಲ್ಲ ಹೊಗೆ ಇದು ಅಂದರೆ ಗಾಡಿಲೇ ತೊಗೊಂಡು ಇವಾಗ ಆರಾಮಾಗಿ ಕಾರಲ್ಲಿ ಕುತ್ಕೊಂಡು ತಿನ್ಬೋದು. ಸೊ ಅದು ಇಲ್ಲೇ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಅವರೇ ಕೊಡ್ತಾರೆ, ಅವ್ರು ಫ್ರೀ ಇದ್ರೆ ತಂದು ಕೊಡ್ತಾರೆ. ಫೀಲ್ಡ್ ಬಿಸಿ ಇದ್ದಾಗ ಏನು ಮಾಡೋಕ್ಕಲ್ಲ, ಯಾಕಂದರೆ ಅಲ್ಲಿ ಎಗ್ ರೈಸು ಗೀ ರೈಸು ಎಲ್ಲ ಸಿಗುತ್ತೆ, ಎರಡೂ ನೋಡ್ಕೊಂತಾರಲ್ಲ ಅದಕ್ಕೋಸ್ಕರ. ಸೊ ಇದನ್ನೆಲ್ಲ ತಿನ್ಬಿಟ್ಟು ಅವರು ಟೇಸ್ಟ್ ಮಾಡ್ಬೇಕು, ಎಲ್ಲರೂ ತಿನ್ಬಿಟ್ಟು ಆಮೇಲೆ ಸಿಕ್ತೀವಿ ಒಂದು ಸಣ್ಣ ಬ್ರೇಕ್ ನಂತರ. ಬಾ, ಎಲ್ಲ ಖಾರ ಖಾರ ಒಳ್ಳೆ ಚೆನ್ನಾಗಿತ್ತು ಟೇಸ್ಟ್. ಮಾತ್ರ ಒಂದು ಇಷ್ಟ ಆಗಿದೆ ಏನಂದರೆ ಅದು ನೀಟಾಗೆ ಮಾಡಿದ್ದು, ಆಮೇಲೆ ಚೆನ್ನಾಗಿ ಸುಟ್ಕೊಟ್ರು, ಅರ್ಧಂಬರ್ಧ ಬೇಯಿಸಿರಲಿಲ್ಲ.
ಮತ್ತು ಮಸಾಲೆ ಹೈಲೈಟ್ ಆಗಿತ್ತು, ಚೆನ್ನಾಗಿತ್ತು. ಅವ್ರು ಯಾವುದು ಕೆಂಪು ಮಸಾಲೆ ಹಚ್ಚಿದ್ದು, ಪ್ಲಸ್ ಚಟ್ನಿ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಆ್ಯಡು ಖಾರ, ಅದು ಇನ್ನೂ ಬಾಯಲ್ಲಿದೆ. ಹಂಗೆ ತಿಂತ ಜಾಸ್ತಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಒಂದೊಳ್ಳೆ ಡಿಶ್ಯು ಅವರು ಹೇಳ್ದಂಗೆ. ಸುತ್ತಮುತ್ತ ಏನ ಇದ್ದೀರಾ ಅಂದರೆ ಒಂದ್ಸಲ ವಿಸಿಟ್ ಮಾಡಿ, ನೀವು ಚಾಕ್ನ ತಿನ್ನಂಗಿದ್ರೆ. ಅದು ಬಿಟ್ಟು ನಾರ್ಮಲ್ಲು ಬಾರ್ಬೆಕ್ಯೂ ಥರ ಟ್ರೈ ಮಾಡ್ತೀರ ಅಂದರೆ ಚಿಕನ್ ಅಲ್ಲ, ಮಾಮೂಲಿ ಚಿಕನ್ ಟಿಕ್ಕಾ ಸಿಗುತ್ತೆ. ತಿಂದ್ವಿ ಲೆಗ್ ಪೀಸು, ಲೆಗ್ ಪೀಸ್ ಮಸಾಲೆ ಎಲ್ಲ ಸೇಮ್ ಇರುತ್ತಲ್ಲ ಇದು? ಹಾಂ, ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಅದೇ ಟಿಕ್ಕಾ ಮಸಾಲೆ ಏನಿರುತ್ತೆ, ಬಟ್ ಏನಂದರೆ ಚಾಕ್ನಾಗೆ ಮಸಾಲೆ ಏನು ಹಾಕಿರಲ್ಲ, ಅದು ಹಂಗೆ ಅದನ್ನು ಹಾಕ್ತಾರೆ. ಬಾಕಿ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟು, ಮ್ಯಾರಿನೇಟ್ ಮಾಡಿ ಚಿಕನ್ ಎಲ್ಲ ಮ್ಯಾರಿನೇಟ್ ಮಾಡಿ ಇಡಲೇಬೇಕು, ಇಟ್ಟಿರ್ತಾರೆ. ಮಟನ್ಗೆ ಏನು ಅವಶ್ಯಕತೆ ಇಲ್ಲ, ಸುಟ್ಟುಬಿಟ್ಟು ಆಮೇಲೆ ಇನ್ನೇನು ರೆಡಿ ಹಾಕಿದ್ದು ಸ್ವಲ್ಪ ಇದ್ದಂಗೆ ಚಟ್ನಿ ಇದು, ಅದು ಕೆಂಪು ಚಟ್ನಿ, ಆಮೇಲೆ ಪೆಪ್ಪರ್ ಪುಡಿ, ಚಾಟ್ ಮಸಾಲ ಹಾಕಿರ್ತಾರೆ. ನೀವು ಎಕ್ಸ್ಟ್ರಾ ಬೇಕು ಅಂದರೆ ಎಕ್ಸ್ಟ್ರಾ ಖಾರ ಹಾಕ್ಸ್ಕೊಂಡು ತಿನ್ಬೋದು, ನಿಮ್ಮ ನಿಮ್ಮ ಕೆಪಾಸಿಟಿ. ಸೊ ಆಮೇಲೆ ಚಾಕ್ನ ಎಷ್ಟು ಜನಕ್ಕೆ ಇಷ್ಟ, ಎಷ್ಟು ಜನಕ್ಕೆ ಇಷ್ಟ ಇಲ್ಲ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಅವ್ರು ಹೇಳಿದ ಸ್ಟಾರ್ಟಿಂಗಲ್ಲೇ 50% ಜನಕ್ಕೆ ಇಷ್ಟ ಆಗುತ್ತೆ, 50% ಜನಕ್ಕೆ ಇಷ್ಟ ಆಗುತ್ತೆ. ಸೊ ಅದೆಲ್ಲ ಅವರವರ ನಾಲ್ಗೆ ರುಚಿಗೆ ಬಿಟ್ಟಿದ್ದು. ಸೊ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಅವ್ರಿಗೆ ಇನ್ಫಾರ್ಮೇಷನ್ ಯಾರಿಗೂ ಗೊತ್ತಾಗುತ್ತೆ. ಆಮೇಲೆ ನಮ್ಮ ಚಾನಲ್ಲು ಮತ್ತು ಅವರ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಮೈಸೂರೆಲ್ಲ ಇನ್ನ ನಿಮಗೆ ವೀಡಿಯೋಸ್ ಬೇಕು, ಹಿಡನ್ ಪ್ಲೇಸಸ್ ಬೇಕು, ಡೆಡಿಕೇಟೆಡ್ ಆಗಿ ಮೈಸೂರಲ್ಲೇ ನೀವು ಬಂದಾಗ ತಿನ್ನಬೇಕು ಅಂದರೆ ಅವ್ರ ಚಾನಲ್ ಹೋದರೆ ಸಿಗುತ್ತೆ. ಹಳೆ ವೀಡಿಯೋ ಸಿಗುತ್ತೆ, ಎಲ್ಲ ಆಡ್ತಾ ಇಲ್ಲ. ಹೊಸ ವೀಡಿಯೋಸ್ ಕಮ್ಮಿ ಆಗಿದೆ, ಡಯೆಟಲ್ಲಿದ್ದರು ಫುಲ್ಲು ಟ್ರಾನ್ಸ್ಫಾರ್ಮೇಷನ್ನು. ಅವ್ರನ್ನ ಫಾಲೋ ಮಾಡ್ತಿರೋರು ಗೊತ್ತಿರುತ್ತೆ. ಇದರಲ್ಲಿ ರೀಲ್ಸ್ ಬರುತ್ತಲ್ಲ ಇನ್ಸ್ಟಾಗ್ರಾಮಲ್ಲಿ, ರೀಲ್ಸ್ ಆ ರೀಲ್ಸ್ ಹಾಕ್ತೀನಿ, ಬಟ್ ಯೂಟ್ಯೂಬ್ ವೀಡಿಯೋ ಕಡಿಮೆ ಆಗಿದೆ. ಸೊ ನೋಡಿ, ಬರುತ್ತೆ, ಸ್ಟೇ ಟ್ಯೂನ್ಡ್. ಸೊ ಲಿಂಕ್ನ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ವೀಡಿಯೋ ಮುಗಿಸ್ಬಿಡೋಣ. ನಮಸ್ಕಾರ. ಒಂದು ಸಣ್ಣ ಬ್ರೇಕ್ನ ನಂತರ. ಏಯ್, ನಿಂಗೂ ಬೇಕಾ? ಓಯ್ ಓಯ್ ನಾರಾಯಣ, ಬೇಕಾ? ಕ್ಯಾಚ್ ಹಿಡಿಯಲ್ಲ, ನೀನು ಕ್ಯಾಚ್ ಹಿಡಿತೀಯಾ? ನಾಟ್ ಟ್ರೈನ್ ಡಾಗ್ ಕ್ಯಾಚು ಇಲ್ಲ.